ಮುಂಜಾನೆಯ ಶುಭ ಸಮಯದಲ್ಲಿ ಏಸು ಕ್ರಿಸ್ತನ ಧನ್ಯವಾದ ನಾಮದಲ್ಲಿ ಆತ್ಮೀಯ ವಂದನೆಗಳನ್ನು ತಿಳಿಸುವರಾಗಿದ್ದೇವೆ. ಒಳ್ಳೆಯವನಾಗಿರುವ ಕರ್ತನ ಕೃಪೆ ಎಲ್ಲರೊಂದಿಗಿರಲಿ ಎಂದು ಶುಭ ಹಾರೈಸುವರಾಗಿದ್ದೇವೆ. ಆತ್ಮೀಯ ಬೆಳವಣಿಗೆಯಲ್ಲಿ ಸತ್ಯವೇದದಿಂದ ವಚನ ಭಾಗಗಳನ್ನು ನೋಡುತ್ತಾ ಬರುತ್ತಿರುವ ಹಾಗೆ ಈ ದಿನದ ವಾಕ್ಯ ಭಾಗವಾಗಿ ಸತ್ಯವೇದದಿಂದ ಒಂದು ವಚನವನ್ನು ಓದಿಕೊಳ್ಳುವುದಾದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 10:23 ವಚನವನ್ನು ಓದುವಾಗ ವಚನ ಹೀಗೆ ಬರೆದಿದೆ: ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ, ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು ಎಂಬುದಾಗಿ. ಇಬ್ರಿಯ ಪತ್ರಿಕೆಯು ಪ್ರಸ್ತಾಪಿಸಲ್ಪಡುತ್ತಿರುವ ಮುಖ್ಯ ಧ್ಯೇಯವು ಕರ್ತನಾದ ಏಸು ಕ್ರಿಸ್ತನು ಮತ್ತು ಆತನು ಮಾಡಿದ ಹೊಸ ಒಡಂಬಡಿಕೆಯ ಮಹತ್ವ ಎಂಬುದಾಗಿ. ದೇವರು ಮೋಶೆಯ ಮೂಲಕ ಇಸ್ರಾಯೇಲರೊಂದಿಗೆ ಮಾಡಿದ ಒಡಂಬಡಿಕೆಗಿಂತ ಹೊಸ ಒಡಂಬಡಿಕೆಯು ಉತ್ತಮವಾದದ್ದಾಗಿದೆ ಎಂಬುದನ್ನು ಗ್ರಂಥಕರ್ತನು ಬಹಳ ಸ್ಪಷ್ಟವಾಗಿ ಈ ಪತ್ರಿಕೆಯಲ್ಲಿ ತೋರಿಸುತ್ತಿದ್ದಾನೆ. ಈ ನಮ್ಮ ಮುಂದಿನ ಧ್ಯಾನ ಸಮಯದಲ್ಲಿ ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಎನ್ನುವಂಥ ಶೀರ್ಷಿಕೆಯ ಅಡಿದಾವರಿಯಲ್ಲಿ ಕೆಲವು ವಚನ ಭಾಗಗಳ ನಡುವೆ ದೇವರ ವಾಕ್ಯಗಳನ್ನು ಗಮನಿಸಿಕೊಳ್ಳುವ ಹಾಗೆ ಓದಿದ ವಾಕ್ಯದ ಕುರಿತು ನೋಡುವಾಗ, ಯಾವಾಗ ಮಾಡಿರುವ ಒಡಂಬಡಿಕೆಗೆ ವಿಧೇಯರಾಗುತ್ತೇವೆಯೋ ಆಗ ನಂಬಿಗಸ್ತನಾದ ದೇವರು ಆಶೀರ್ವದಿಸುವನಾಗುತ್ತಾನೆ ಎಂದು ನೋಡಬಹುದು. ಹೇಗೆಂದರೆ ಜೀವಿತವೆಂಬ ಒಂದು ರಹದಾರಿಯಲ್ಲಿ ಪ್ರಯಾಣಿಸುತ್ತಿರುವವರಾಗಿರುವಾಗ ದೇವರು ಎಷ್ಟೋ ವಾಗ್ದಾನಗಳನ್ನು ಕೊಟ್ಟಿರುವುದಾಗಿ ಸತ್ಯವೇದದಲ್ಲಿ ಓದಬಹುದಾಗಿದೆ. ಅದೇ ಸಮಯದಲ್ಲಿ ಸಮಯಗಳಿಗೆ ಸರಿಯಾಗಿ ಭರವಸೆಯ ಪ್ರಾರ್ಥನೆಗಳಿರುವುದಾದರೆ ಉತ್ತರಗಳನ್ನೂ ಸಹ ನೋಡಬಹುದಾಗಿದೆ. ಕೆಲವು ವಾಗ್ದಾನ ಭಾಗಗಳನ್ನು ಕ್ಲುಪ್ತವಾಗಿ ಧ್ಯಾನಿಸಿಕೊಳ್ಳುವ ಹಾಗೆ ಇಬ್ರಿಯರಿಗೆ ಬರೆದ ಪುಸ್ತಕದಿಂದ 13:5 5-6 ಓದುವಾಗ ಹೀಗೆ ಬರೆದದೆ: ದ್ರವ್ಯಾಶಯ ಇಲ್ಲದವರಾಗಿರಿ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ, ನಾನು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆದ್ದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು ಎಂದು ಮುಂದುವರೆದು ಓದುವುದರಲ್ಲಿಯೇ ಒಂದು ಅಂಶವನ್ನು ನೋಡಿಕೊಳ್ಳುವುದಾದರೆ ಅವಶ್ಯಕತೆಗಳ ನಡುವೆ ಸಹಾಯದ ವಾಗ್ದಾನವನ್ನು ಮಾಡುತ್ತಿರುವ ದೇವರು ಎಂದು ನೋಡಬಹುದು. ಓದಿದ ವಾಕ್ಯ ಭಾಗದಲ್ಲಿ ಒಂದು ನಿಬಂಧನೆಯನ್ನು ಗಮನಿಸುತ್ತೇವಲ್ಲವೇ? ಅಂದರೆ ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿರುವ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ ಎಂದು ಓದುವುದರಲ್ಲಿ ಒಂದು ನಿರ್ದಿಷ್ಟವಾದ ತೀರ್ಮಾನದಲ್ಲಿ ಇರುವುದಾದರೆ, ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಎಂದು ಓದುವುದರಲ್ಲಿಯೇ ಆಶೀರ್ವದಿಸುವ ದೇವರು ಎಂದು ಸಹ ನೋಡಬಹುದು. ಅಂದರೆ ಅಗತ್ಯತೆಗಳ ನಡುವೆ ಸ್ಪಂದಿಸುವ ಸಹಾಯಕನಾದ ದೇವರು ಎಂಬುದಾಗಿ. ಒಂದು ಕಡೆ ದಾವಿದನ ಮಾತು ಕೀರ್ತನೆಗಳ ನಡುವೆ ಹಾಡುತ್ತಿರುವಲ್ಲಿ 46:1 ಹೀಗೆ ಬರೆದದೆ: ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು ಎಂಬುದಾಗಿ. ಕೀರ್ತನೆಗಳು 7:1 ಕೀರ್ತನೆಗಾರನು ಹೀಗೆ ಹಾಡುತ್ತಿದ್ದಾನೆ: ಯಹೋವನೇ ನನ್ನ ದೇವರೇ, ನಿನ್ನ ಮರೆ ಹೊಕ್ಕಿದ್ದೇನೆ, ಹಿಂದಟ್ಟುವವರೆಲ್ಲರಿಂದ ತಪ್ಪಿಸಿ ನನ್ನನ್ನು ಕಾಪಾಡು ಎಂಬುದಾಗಿ. ಹೌದು, ವಾಗ್ದಾನಗಳ ಕರ್ತನು ಕ್ಲುಪ್ತ ಕಾಲದಲ್ಲಿ ಸಹಾಯಕನಷ್ಟೇ. ಆತ್ಮೀಯ ಜೀವಿತದ ಪ್ರಯಾಣದ ನಡುವೆ ಇರುವುದರಲ್ಲಿಯೇ ತೃಪ್ತಿ ಹೊಂದಿದವರಾಗಿ ಭರವಸೆಯಿಂದ ಪ್ರಾರ್ಥಿಸುವುದಾದರೆ ಸಹಾಯಕನಾದ ದೇವರು ಉತ್ತರಿಸುವ ಆತನಷ್ಟೇ. ಸತ್ಯವೇದದಲ್ಲಿ ಕೆಲವು ವಾಗ್ದಾನಗಳ ಸಂದರ್ಭಗಳನ್ನು ಗಮನಿಸುವುದಾದರೆ ಆದಿಕಾಂಡ ಪುಸ್ತಕದ 28:15 ಪ್ರಕಾರ ಯಾಕೋಬನ ಪ್ರಯಾಣದ ನಡುವೆ ಯಹೋವನು ಮಾತನಾಡುತ್ತಿರುವ ವಾಗ್ದಾನಗಳಾಗಿ ನೋಡಬಹುದು. ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ 31:6 ಪ್ರಕಾರ ಇಸ್ರಾಯೇಲರ ನಡುವೆ ಅವರನ್ನು ಬಲಪಡಿಸುವ ವೇಳೆ ಮೋಶೆಯ ತನ್ನ ಕಾಲದ ಕೊನೆಯ ಸಮಯದಲ್ಲಿ ಹೇಳುತ್ತಿರುವ ವಾಗ್ದಾನದ ಮಾತುಗಳಾಗಿಯೂ ಇಲ್ಲಿಯೂ ಸಹ ಯಹೋವನ ಇರುವಿಕೆಯನ್ನು ನೋಡಬಹುದಲ್ಲ. ಯಹೋಶುವ 1:5 ಪ್ರಕಾರ ಯಹೋಶುವನೊಟ್ಟಿಗೆ ಯಹೋವನ ವಾಗ್ದಾನದ ಮಾತುಗಳಾಗಿಯೂ ನೋಡಬಹುದು. ಒಂದು ಪೂರ್ವಕಾಲ ವೃತ್ತಾಂತ ಪುಸ್ತಕ 28:20 ಪ್ರಕಾರ ದಾವಿದನು ತನ್ನ ಮಗನಾದ ಸೊಲೋಮೋನನಿಗೆ ತನ್ನ ದೇವರಿಂದ ಯಹೋವನ ಕುರಿತು ಪರಿಪೂರ್ಣವಾಗಿ ತಿಳಿಸುತ್ತಿದ್ದು ಭವಿಷ್ಯತ್ತಿನ ರಾಜ್ಯಾಧಿಕಾರದ ನಡೆಸುವಿಕೆಯಲ್ಲಿ ಬಲಪಡಿಸುವ ಸಮಯದಲ್ಲಿ ಹೇಳುತ್ತಿರುವ ವಾಗ್ದಾನದ ಮಾತುಗಳಾಗಿಯೂ ನೋಡಬಹುದಾಗಿದೆ. ಲೋಕ ಪ್ರಯಾಣದಲ್ಲಿ ಆತ್ಮೀಯ ಜೀವಿತದ ನಡುವೆ ಸೋಲುತ್ತಿದ್ದೇವ, ಭಯಪಡುವರಾಗುತ್ತಿದ್ದೇವ, ಬಾಧಿಸುವರಾಗುತ್ತಿದ್ದೇವ, ಸಮಯಗಳು ಕುಂದಿ ಹೋಗುವಂತೆ ಮಾಡುವಷ್ಟು, ಬೆಟ್ಟದಂತೆ ಕಾಣುವಾಗ, ಹತಾಶೆಯನ್ನು ಅನುಭವಿಸುವಾಗ, ಜೀವನವು ಕತ್ತಲೆಯಂತೆ ತೋರಬಹುದು. ವಾಗ್ದಾನ ಮಾಡಿದ ಆತನ ಆಶ್ರಯವನ್ನು ಬಯಸುವರಾಗೋಣವೇ? ಸಹಾಯಕನಾದ ಕರ್ತನು ಸಮಾಧಾನವನ್ನು ಅನುಗ್ರಹಿಸುವವನಾಗಿದ್ದಾನೆ.
ಪ್ರಾರ್ಥನೆ ಮಾಡುವರಾಗೋಣವೆ. ನಂಬಿ ಪ್ರಾರ್ಥಿಸುವ ಎಲ್ಲರನ್ನು ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.